ನಾನು ನಿಮ್ಮ ಮೂಲಕ ಕೇಳಲಿಕ್ಕೆ ಬಯಸುತ್ತೇನೆ ಭಾರತೀಯ ಜನತಾ ಪಾರ್ಟಿಯವರಿಗೆ ಸಂಘ ಪರಿವಾರದವರಿಗೆ ನಿಮಗೆ ದಮ್ಮು ತಾಕತ್ ಇದ್ದರೆ ಡಿಕ್ಲೇರ್ ಮಾಡ್ರಿ ಯಾರು ಮಾಂಸಾರಿಗಳಿದ್ದಾರೆ ಯಾರು ಮೊಟ್ಟೆ ತೆಗೆದುಕೊಳ್ಳುತ್ತಾರೆ ಯಾರು ಮೀನು ತಿಂತಾರೆ ಈ ಇವರ ಓಟು ನಮಗೆ ಬೇಕಿಲ್ಲ ಇವರು ನಮ್ಮ ಶಾಖೆಗೆ ಬರೋದು ಬೇಡ ಅಂತ ಹೇಳಿ ಡಿಕ್ಲೇರ್ ಮಾಡ್ರಿ ತಾಕತ್ ಇದ್ದರೆ ನೋಡೋಣ ಅದನ್ನ ಬಿಟ್ಟು ಮೊಟ್ಟೆ ಎಸಿಯೋ ಅಂತ ಎಸಿಯೋ ಅಂತದು 144 ಜಾರಿ ತರುವಂತದು ಇವು ಯಾವುದು ಸಹ ನಿಮಗೆ ಶೋಭೆ ತರೋದಲ್ಲ ಸೋ ಅದರ ಹಿನ್ನೆಲೆಯಲ್ಲಿ ನಾವು ಇನ್ ಫ್ಯಾಕ್ಟ್ ಮೊದಲು ಸಿದ್ದರಾಮಯ್ಯನವರು ಅನೌನ್ಸ್ ಮಾಡಿದ್ರು 26th ನಾವು ಮಡಕರ ಚಲೋ ಮಾಡ್ತೀವಿ ಕಾರ್ಯಕ್ರಮ ಅಂತ ಅದನ್ನ ನಿಲ್ಲಿಸೋದಕ್ಕೋಸ್ಕರ ಅದೇ ಡೇಟ್ ಗೆ ಅವರು ಜನೋತ್ಸವ ಅಂತ ಹೇಳ್ತಾರೆ ಅವರು ಮೊದಲು ಜನೋತ್ಸವ ಡಿಕ್ಲೇರ್ ಮಾಡಿದ್ದು ದೊಡ್ಡಬಳ್ಳಾಪುರದಲ್ಲಿ 2 ಸಾರಿ ಪೋಸ್ಟ್‌ಪೋನ್ ಮಾಡಿದ್ರು ಮಿಂಚಲೇನತ ಬಹುಜೋತಿಗಳ ನಚ್ಚಿ ವಂಚನೆಯಲ್ಲಿ ಗಣಪೂಜೆ ಈ ವಂಚನೆಯಲ್ಲಿ ಗಣಪೂಜೆ ಮಾಡುವಂತದ್ದು ಈ ಸಿಮ್ಮಾಂಡ ಕಂಪನಿ ಅನ್ನೋದನ್ನ ನಾನು ಹೇಳಲಿಕ್ಕೆ ಬಯಸುತ್ತೆ ಎಷ್ಟು ಜನ ಅಧ್ಯಯನ ಮಾಡಿದ್ದಾರೆ ಶ್ರೀರಾಮಚಂದ್ರ ಮಾಂಸಾಹಾರ ತೆಗೆದುಕೊಳ್ಳತಾ ಇದ್ದರು ಅಂತ ಹೇಳಿ ಭಾರದ್ವಾಜರ ಅವರ ಆಶ್ರಮಕ್ಕೆ ಹೋದಾಗ ಹೇಳ್ತಾರೆ ಬೇಡರ ಕಣ್ಣಪ್ಪನ ಅದನ್ನೇ ಹೇಳಿದೆ ಶಿವರಾತ್ರಿಯ ದಿವಸ ಬೇಟಿ ಆಡಿ ಆ ಮೊಲದ ಮಾಂಸವನ್ನ ಶಿವನಿಗೆ ಅರ್ಪಣೆ ಮಾಡ್ತಾರೆ ಮಾಂಸ ತಿಂದು ಈಗ ಯಾರು ಶೆಡ್ಯೂಲ್ ಕಾಸ್ಟ್ ನವರು ಕೊಟ್ರೋನು ಸರ್ ಎಷ್ಟೇನ ಓ ನೆಗೆಟಿವ್ ಬ್ಲಡ್ ಅನ್ನ ಓ ನೆಗೆಟಿವ್ ಬ್ಲಡ್ ಅನ್ನ ಮಾಂಸಾರಿಗಳು ಕೊಟ್ಟಂತ ಅದನ್ನ ಎಷ್ಟೇನ ಸಸ್ಯಾರಿಗಳು ಬೇಡ ಅಂತ ಹೇಳ್ತಾರೆ ಓ ನೆಗೆಟಿವ್ ಅನ್ನ ರೇರ್ ಗ್ರೂಪ್ ನಾನು ನನ್ನ ಜೀವನದಲ್ಲಿ ಒಂದು ಘಟನೆ ನಡೆದಿದೆ ನಾನು ಹೆಸರು ಹೇಳೋದಕ್ಕೆ ಹೋಗೋದಿಲ್ಲ ಒಂದು ಮಠದ ಮ್ಯಾನೇಜರ್ ಓ ಎಲ್ಲ ಪ್ರಯತ್ನ ಮಾಡಿದ್ರು ಆ ಸಮಾಜದ ಬ್ಲಡ್ ಅನ್ನು ಪಡೆಯಲಿಕ್ಕೆ ಅಂತಿಮವಾಗಿ ಸಿಗಲಿಲ್ಲ ನಾವು ಹುಡುಕಿದಾಗ ಒಬ್ಬ ದೇವಾಂಗದವರು ಹುಡುಗ ಒಬ್ಬ ಮುಸ್ಲಿಮನ್ ಹುಡುಗ ಒಬ್ಬ ಶೆಡ್ಯೂಲ್ ಕಾಸ್ಟ್ ಹುಡುಗ ಸಿಕ್ಕಿದ್ರು ನಾನು ಕೇಳಿದೆ ನೋಡಪ್ಪ ಹೀಗಿದೆ ಅವರು ನೆರಳು ಬಿದ್ದರೆ ಹೋಗ್ತೀರಿ ಸರ್ ಬದುಕಿದ್ರೆ ಅಲ್ವಾ ಸರ್ ಅಂತ ಹೇಳಬೇಕಾಯಿತು ಇಲ್ಲರಿ ಅವರು ಬೇರೆ ಅನ್ಯ ಜಾತಿಯವರು ಅಥವಾ ಅವರ ಮಾಂಸಾಹಾರಿಗಳು ಅಂತ ಹೇಳಿ ಎಷ್ಟೇನ ಇವತ್ತು ಇದನ್ನು ಮಾಡ್ತಾರೆ ದೇವರಿಗೆ ಬೇಕಾಗಿರುವಂಥದ್ದು ಮನಃಶುದ್ಧಿ ಮನಸ್ಸಿನ ಸುದ್ದಿ ಅದಕ್ಕೆ ಹೇಳಿದು ಉದರ ವೈರಾಗ್ಯವಿದು ಪದ್ಮನಾಭನಲ್ಲಿ ಲೇಸಬಕುತೆ ಇಲ್ಲ ಉದಯ ಕಾಲದಲ್ಲಿದ್ದು ಗಡಗಡ ನಡಗುತ ನದಿಯಳು ಮಿಂದೆವೆಂದು ಕಾಮ ಕ್ರೋಧ ಮದ ಮಾತ್ಸರ್ಯ ಮೋಹಗಳನ್ನ ಒಳಗೆ ತುಂಬಿಟ್ಟುಕೊಂಡು ಬದಿಯಲ್ಲಿದ್ದವರಿಗೆ ಆಶ್ಚರ್ಯ ತೋರುತ್ತಾ ಕಂಚುಗಾರರ ಅಂಗಡಿಯೆಂದು ಕಂಚು ಇತ್ತಾಳೆಯ ಪ್ರತಿಮೆಯ ನೆರಹಿ ಮಿಂಚಲೆನುತ ಬಹುಜ್ಯೋತಿಗಳ ನಚ್ಚಿ ವಂಚನೆಯಲ್ಲಿ ಗಣಪೂಜೆ ಈ ವಂಚನೆಯಲ್ಲಿ ಗಣಪೂಜೆ ಮಾಡುವಂತದ್ದು ಈ ಸಿಮ್ಮಾಂಡ ಕಂಪನಿ ಅನ್ನೋದನ್ನ ನಾನು ಹೇಳಿಕೆ ನಾನು ನಿಮ್ಮ ಮೂಲಕ ಕೇಳಲಿಕ್ಕೆ ಬಯಸುತ್ತೇನೆ ಭಾರತೀಯ ಜನತಾ ಪಾರ್ಟಿಯವರಿಗೆ ಸಂಘ ಪರಿವಾರದವರಿಗೆ ನಿಮಗೆ ದಮ್ಮು ತಾಕತ್ ಇದ್ದರೆ ನಿಮಗೆ ದಮ್ಮು ತಾಕತ್ ಇದ್ದರೆ ಡಿಕ್ಲೇರ್ ಮಾಡ್ರಿ ಯಾರು ಮಾಂಸಾರಿಗಳಿದ್ದಾರೆ ಯಾರು ಮೊಟ್ಟೆ ತೆಗೆದುಕೊಳ್ಳುತ್ತಾರೆ ಯಾರು ಮೀನು ತಿಂತಾರೆ ಈ ಇವರ ಓಟು ನಮಗೆ ಬೇಕಿಲ್ಲ ಇವರು ನಮ್ಮ ಶಾಖೆಗೆ ಬರೋದು ಬೇಡ ಅಂತ ಹೇಳಿ ಡಿಕ್ಲೇರ್ ಮಾಡ್ರಿ ತಾಕತ್ ಇದ್ರೆ ನೋಡೋಣ ನಿಮ್ಮ ಡಬಲ್ ಇಂಜಿನ್ ಸರ್ಕಾರದ ದೇಣಿಗೆ ಏನು ಈ ದೇಶಕ್ಕೆ ಈ ರಾಜ್ಯಕ್ಕೆ ನಮ್ಮದು ಏನು ಅನ್ನೋದನ್ನ ಜನತೆ ಮುಂದೆ ಇಡೋಣ ಅದನ್ನು ಬಿಟ್ಟು ಮೊಟ್ಟೆ ಎಸಿಯೋ ಅಂತ ಎಸಿಯೋ ಅಂತದ್ದು 144 ಜಾರಿ ತರುವಂಥದ್ದು ಇವು ಯಾವುದು ಸಹ ನಿಮಗೆ ಶೋಭೆ ತರೋದಲ್ಲ ಸೋ ಇವತ್ತೇನು ಕಾನೂನಿನ ಚೌಕಟ್ಟಿನಲ್ಲಿ ಏನು ಅವರು ಇಕ್ಕಟ್ಟು ಕ್ರಿಯೇಟ್ ಮಾಡಲಿಕ್ಕೆ ಪ್ರಯತ್ನ ನಡೆಸಿದ್ದಾರೆ ಸೋ ಅದರ ಹಿನ್ನೆಲೆಯಲ್ಲಿ ನಾವು ಇನ್ ಫ್ಯಾಕ್ಟ್ ಮೊದಲು ಸಿದ್ದರಾಮಯ್ಯನವರು ಅನೌನ್ಸ್ ಮಾಡಿದ್ರು 26th ನಾವು ಮಡಕರ ಚಲೋ ಮಾಡ್ತೀವಿ ಕಾರ್ಯಕ್ರಮ ಅಂತ ಹೇಳಿ ಅದನ್ನ ನಿಲ್ಲಿಸೋದಕ್ಕೋಸ್ಕರ ಅದೇ ಡೇಟ್ ಗೆ ಅವರು ಜನೋತ್ಸವ ಅಂತ ಹೇಳ್ತಾರೆ ಅವರು ಮೊದಲು ಜನೋತ್ಸವ ಡಿಕ್ಲೇರ್ ಮಾಡಿದ್ದು ದೊಡ್ಡಬಳ್ಳಾಪುರದಲ್ಲಿ 2 ಸಾರಿ ಪೋಸ್ಟ್‌ಪೋನ್ ಮಾಡಿತ್ತು ಆದರೆ ನಾನು ಇಷ್ಟೇ ಹೇಳಿಕೆ ಬಯಸುತ್ತೇನೆ ವೀರ ಸಾವರ್ಕರ್ ಒಂದು ಹಂತದವರೆಗೂ ಸ್ವಾತಂತ್ರ್ಯ ಚಳವಳಿಯಲ್ಲಿ ಇದ್ದರು ಅದಾದರೆ ಪ್ರಶ್ನೆ ಇರುವಂತದ್ದು ಯಾಕೆ ಬ್ರಿಟಿಷರಿಗೆ ಸರೆಂಡರ್ ಆದರು ಸ್ವಾಮಿ ವಿವೇಕಾನಂದರ ಬಗ್ಗೆ ಹಿಂದಿನ ಸರ್ಕಾರ ಯಡಿಯೂರಪ್ಪನವರ ಸರ್ಕಾರದಲ್ಲಿ ಏನು ರಾಜ್ಯವ್ಯಾಪಿ ಅದರ ಬಗ್ಗೆ ಸ್ವಾಮಿ ವಿವೇಕಾನಂದರು ಹೋಗಿ ಮೈ ಡಿಯರ್ ಹಿಂದೂ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಮೈ ಡಿಯರ್ ಮುಸಲ್ಮಾನ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಮೈ ಡಿಯರ್ ಕ್ರಿಶ್ಚಿಯನ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತ ಹೇಳಿ ಚಿಕಾಗೋದಲ್ಲಿ ಹೇಳಲಿಲ್ಲ
ಚಿಕಾಗೋದಲ್ಲಿ ಹೇಳಿದ್ದು ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ದಿಸ್ ಯೂನಿವರ್ಸಲ್. ಇನ್ನ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತಾರೆ, ನಾನು ಅತ್ಯಂತ ಸನಾತನವಾದಂತ ಧರ್ಮ ಇರುವಂತ ದೇಶದಿಂದ ಬಂದಿದ್ದೇನೆ, ಯಾವ ನನ್ನ ದೇಶದಲ್ಲಿ ಧರ್ಮ ಸಹಿಷ್ಣುತೆ ಇದೆ ವಿಶ್ವದ ಯಾವುದೇ ಧರ್ಮೀಯರು ಬಂದರೂ ಅವರಿಗೆ ರಕ್ಷಣೆ ಕೊಡುವಂತ ಪುಣ್ಯ ಭೂಮಿ ಯಾವುದಾದರೂ ಈ ಪ್ರಪಂಚದಲ್ಲಿ ಇದ್ದರೆ ಅದು ನನ್ನ ದೇಶ ಭಾರತ ದೇಶ ಅನ್ನೋದನ್ನ ಹೇಳಿರುವಂತ. ಸೊ ಅವರನ್ನ ಒಂದಿಷ್ಟು ದಿವಸ ಹೇಳ್ತಾ ಇದ್ರು, ಅವ್ರನ್ನು ಇವತ್ತು ಬಿಟ್ಟಿದ್ದಾರೆ. ಭಗತ್ ಸಿಂಗ್ರ ಬಗ್ಗೆ ಒಂದಿಷ್ಟು ದಿವಸ ಹೇಳ್ತಾ ಇದ್ರು, ಅವರನ್ನು ಸಾಮಾನ್ಯ ಪಠ್ಯಪುಸ್ತಕಗಳಲ್ಲಿ ಅವರನ್ನು ಕೈ ಬಿಟ್ಟಿದ್ದಿರು. ಸೊ ಈಗ ಸಾವರ್ಕರನ್ನ ಇಟ್ಕೊಂಡಿದ್ದಾರೆ, ಯಾಕಂದ್ರೆ ಈ ಆರ್ ಎಸ್ ಎಸ್ ನ ರಿಮೋಟ್ ಕಂಟ್ರೋಲರ್ ಈ ಬಿಜೆಪಿಗೆ ಇರುವಂತದ್ದು ನಾಗ್ಪುರದಲ್ಲಿ, ಹೆಡ್ಗೆ ಅವರ ನಾಗ್ಪುರದ ಆರ್ ಎಸ್ ಎಸ್ ಕಚೇರಿಯಲ್ಲಿ. ಆರ್ ಎಸ್ ಎಸ್ ಕಚೇರಿಯನ್ನ ಕಂಟ್ರೋಲ್ ಮಾಡುವಂತವರು ಎಡಗೇವರ್ ಕಾಲದಿಂದ ಹಿಡಿದು ಗುರುಜಿ ಗೋಲ್ವಲ್ಕರ್ ಇಂದ ಹಿಡಿದು, ಸೊ ಅಲ್ಲಿರುವಂತ ಈ ಚಿತ್ಪಾವನ್ ಬ್ರಾಹ್ಮಿನ ಐಡಿಯಾಲಜಿ ಏನಿದೆಯಲ್ಲ, ಆ ಐಡಿಯಾಲಜಿ ಅಲ್ಲಿ ನಾಗ್ಪುರದಲ್ಲಿ ಅಂಬೇಡ್ಕರ್ ಐಡಿಯಾಲಜಿ ವರ್ಸಸ್ ಈ ಚಿತ್ಪಾವನ್ ಬ್ರಾಹ್ಮಿನ ಐಡಿಯಾಲಜಿಗೆ ಹೋರಾಟಗಳನ್ನು ನಡೀತಾ ಬಂದಂಥದ್ದು, ಅದರ ನಂತರ ಗಾಂಧೀಜಿ ವರ್ಸಸ್ ಅವರ ಐಡಿಯಾಲಜಿಗೆ ಹೋರಾಟ ನಡೆದಂಥದ್ದು. ಸೊ ಇದು ಮುಂದುವರೆಸಿದ್ದಾರೆ. ನಾನು ಇಷ್ಟೇ ಹೇಳ್ತೇನೆ, ನಿಮ್ಮ ಈ ಸಮಯ ಸಾಧಕತನ ಇದೆಯಲ್ಲ, ಈ ದೇಶದ ಸ್ವಾತಂತ್ರ್ಯದ ಚಳುವಳಿಯಲ್ಲಿ ಎಲ್ಲ ರೀತಿಯ ತ್ಯಾಗ ಬಲಿದಾನಗಳನ್ನು ಮಾಡಿದಂಥ ಯಾವುದಾದ್ರೂ ಒಂದು ಪಕ್ಷ ಸಿದ್ಧಾಂತ ಇದ್ರೆ ಅದು ಕಾಂಗ್ರೆಸ್ ಅನ್ನುವಂಥದ್ದು. ನೀವು ಅವಕಾಶವಾದಿ ರಾಜಕಾರಣವನ್ನು ಮಾಡಿದ್ರಿ ಅನ್ನೋದನ್ನ ಹೇಳುವಂಥದ್ದು ನಮ್ಮ ಉದ್ದೇಶ ಇದೆ ಹೊರತು ಏನೂ ಇಲ್ಲವೇ ಇಲ್ಲ ಅಂತ ಹೇಳಿ ಹೇಳುವಂಥದಕ್ಕೆ ನಾವ್ಯಾರು ಹೋಗಿಲ್ಲ ಅನ್ನೋದನ್ನ ಹೇಳಿಕ್ಕೆ ಬಯಸ್ತೇನೆ.